ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ ಈ ಹೊಸ ದಿನ ದೇವರ ಅನುಗ್ರಹದ ದಿನ ಆಶೀರ್ವಾದದ ದಿನ ವರಮಳೆಯ ದಿನ ದೇವರೇ ಈ ದಿನವನ್ನು ನೀಡಿದ್ದಕ್ಕಾಗಿ ನಮಗೆ ಸ್ತುತಿ ಸ್ತೋತ್ರ ಮಹಿಮೆ ಎಂದು ಹೇಳುತ್ತಾ ಈ ದಿನದ ಆಶೀರ್ವಾದಗಳನ್ನು ಇಂದಿನ ಸಂದೇಶವನ್ನು ಆಲಿಸುವುದರ ಮೂಲಕ ಪಡೆದುಕೊಳ್ಳುವವರಾಗೋಣ ಇಂದಿನ ಸಂದೇಶ ಮತ್ತಾಯನ ಶುಭ ಸಂದೇಶದಿಂದ ಅಧ್ಯಾಯ ಎಂಟು ವಚನ ಇಪ್ಪತ್ತ ಎರಡು ಅವನಿಗೆ ಸು ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ ನೀನು ನನ್ನನ್ನು ಹಿಂಬಾಲಿಸು ಎಂದರು ಇದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ಮುಂಜಾವಿನ ಸಂದೇಶ ಪ್ರಭುವನ್ನು ಈಗಲೇ ಈ ಕ್ಷಣದಿಂದಲೇ ನಾವು ಹಿಂಬಾಲಿಸಬೇಕು ಪ್ರಭುವಿನ ಮಾತುಗಳನ್ನು ಆಲಿಸಬೇಕು ಟೈಮ್ ಇಲ್ಲ ಸಮಯ ಮೀರಿ ಹೋಗಿದೆ ಕಾಲವು ಸಮೀಪಿಸಿದೆ ಈಗಲೇ ನೀನು ನನ್ನನ್ನು ಹಿಂಬಾಲಿಸು ಎಂದು ಪ್ರಭು ನಮ್ಮನ್ನು ಕರೆಯುತ್ತಿರುವಾಗ ನಾವು ಆ ಪ್ರಭುವಿನ ಕೂಗಿಗೆ ಕಿವಿಯನ್ನು ಕೊಡಬೇಕು ನಮ್ಮ ಮನಸ್ಸನ್ನು ನೀಡಬೇಕು ನಮ್ಮನ್ನೇ ಪ್ರಭುವಿಗೆ ಸಮರ್ಪಿಸಿಕೊಂಡು ಪ್ರಭುವನ್ನು ಹಿಂಬಾಲಿಸಬೇಕು ಎಂಬ ಕರೆ ಅರ್ಜೆಂಟ್ ಕರೆಯಾಗಿ ಇಂದು ಪ್ರಭು ನಮಗೆ ನೀಡ್ತಾ ಇದ್ದಾರೆ ನಾವು ಲೂಕ ಒಂಬತ್ತನೇ ಅಧ್ಯಾಯ ಐವತ್ತೊಂಬತ್ತು ಮತ್ತು ಅರವತ್ತನೇ ವಚನದಲ್ಲಿ ಓದ್ತೀವಿ ಇನ್ನೊಬ್ಬನಿಗೆ ಏಸು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದಾಗ ಅವನು ಸ್ವಾಮಿ ಮೊದಲು ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮುಗಿಸುವ ತನಕ ಸಮಯ ಕೊಡಿ ಎಂದನು ಅವನಿಗೆ ಏಸು ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ ನೀನಾದರೂ ಹೋಗು ದೇವರ ಸಾಮ್ರಾಜ್ಯವನ್ನು ಪ್ರಚಾರ ಮಾಡು ಎಂದರು ಸತ್ರೆ ಸತ್ತವರನ್ನು ನಾವು ಸಮಾಧಿ ಮಾಡಬೇಕು ಆ ಸತ್ತವರನ್ನ ಸಮಾಧಿ ಮಾಡಲಿಕ್ಕೂ ಟೈಮ್ ಇಲ್ಲ ಅಂದರೆ ಇದು ಅಷ್ಟೊಂದು ಅರ್ಜೆಂಟ್ ಆಗಿ ನೀನು ಪ್ರಭುವನ್ನು ಹಿಂಬಾಲಿಸಬೇಕು ದೇವರ ವಾಕ್ಯವನ್ನು ಕೇಳಬೇಕು ದೇವರ ವಾಕ್ಯಕ್ಕೆ ನೀನು ಮನಸ್ಸೂರೆಗೊಳ್ಬೇಕು ದೇವರ ವಾಕ್ಯವನ್ನು ಅನುಷ್ಠಾನಕ್ಕೆ ತರಬೇಕು ದೇವರನ್ನ ನೀನು ಹಿಂಬಾಲಿಸಬೇಕು ದೇವರ ವ್ಯಕ್ತಿಯಾಗಿ ನೀನು ಜೀವಿಸಬೇಕು ಎಂಬ ಕರೆಯನ್ನು ಇಂದಿನ ಸಂದೇಶ ನಮಗೆ ಕೊಡ್ತಾ ಇದೆ ನಾವು ಪುನಃ ರೋಮನರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಓದ್ತೀವಿ ಇದೆಂಥ ಕಾಲವೆಂದು ತಿಳಿದಿರುವ ನೀವು ಇದೆಲ್ಲವನ್ನು ಮಾಡಬೇಕು ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವ ವೇಳೆಯು ಸಮೀಪಿಸಿತು ನಾವು ಕ್ರಿಸ್ತ ಏಸುವನ್ನು ವಿಶ್ವಾಸಿಸಲು ಆರಂಭಿಸಿದಾಗ ಇದ್ದುದಕ್ಕಿಂತಲೂ ಈಗ ನಮ್ಮ ಉದ್ಧಾರವು ಸಮೀಪವಾಗಿದೆ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳುವ ಸಮಯ ಬಂದಿದೆ ನಿದ್ದೆ ಮಾಡಿ ಕಾಲಹರಣ ಮಾಡುವ ಸಮಯ ಅಲ್ಲ ನಾವು ನಿದ್ದೆಯಿಂದ ಎಚ್ಚೆತ್ತು ಪ್ರಭುವನ್ನ ಹಿಂಬಾಲಿಸಬೇಕು ಎಂಬ ಸವಿ ಸಂದೇಶ ಮುಂಜಾನೆ ವೇಳೆಯಲ್ಲಿ ಪ್ರಭು ನಮಗೆ ಕೊಡ್ತಾ ಇದ್ದಾರೆ ನನಗಿನ್ನು ಟೈಮ್ ಇದೆ ನನಗಿನ್ನು ನಲವತ್ತು ವರ್ಷ ಇನ್ನು ಬಹಳಷ್ಟು ಟೈಮ್ ಇದೆ ಆಮೇಲೆ ನಾನು ಪೂಜೆ ಪುನಸ್ಕಾರಗಳಲ್ಲಿ ತೊಡಗೊಳ್ತೀನಿ ಆಮೇಲೆ ನಾನು ಮನ ಪರಿವರ್ತನೆ ಹೊಂದ್ತೀನಿ ಆಮೇಲೆ ನಾನು ಪರರಿಗೆ ಸಹಾಯ ಮಾಡ್ತೀನಿ ಆಮೇಲೆ ದೀನನಾಗ್ತೀನಿ ಆಮೇಲೆ ನಿಸ್ವಾರ್ಥತೆಯಿಂದ ಬಾಳ್ತೀನಿ ಈಗ ಆದಷ್ಟು ನಾನು ಸ್ವಾರ್ಥಿಯಾಗಿ ಜೀವಿಸ್ತೀನಿ ನನಗೆ ಟೈಮ್ ಇದೆ ಟೈಮ್ ಇಲ್ಲ ಎಂದು ಪ್ರಭು ಹೇಳ್ತಾ ಇದ್ದಾರೆ ನಮ್ಗೆ ಯಾವ ವಾರಂಟಿನೂ ಇಲ್ಲ ನಾವು ಇಷ್ಟು ವರ್ಷ ಬದುಕ್ತೀವಿ ಎಂದು ಯಾರು ನಮಗೆ ಬರೆದು ಕೊಟ್ಲಿಲ್ಲ ಆದುದರಿಂದ ಪ್ರಭು ಹೇಳ್ತಿದ್ದಾರೆ ಟೈಮ್ ಇಲ್ಲ ನೀನು ಈಗಲೇ ನನ್ನನ್ನು ಹಿಂಬಾಲಿಸು ದೇವರ ವಾಕ್ಯವನ್ನು ನೀನು ಬೋಧಿಸು ದೇವರ ವಾಕ್ಯಕ್ಕೆ ಕಿವಿಗೊಡು ಎಂಬುದಾಗಿ ನಾವು ಅನೇಕ ಸಲ ಈ ಲೋಕದ ವಿಚಾರವಾಗಿ ಯೋಚಿಸಿ ಯೋಚಿಸಿ ಮೈ ಮರೆತು ನಮ್ಮ ಸಮಯವನ್ನು ಕಾಲಹರಣ ಮಾಡ್ತಾ ಇದ್ದೇವೆ ನಮಗೆ ದೇವರಿಗೆ ಸಮಯ ಕೊಡಲಿಕ್ಕೆ ಟೈಮ್ ಇಲ್ಲ ಪರರಿಗೆ ಬಡವರಿಗೆ ದೀನ ದಲಿತರಿಗೆ ಸಮಯ ಕೊಡಲಿಕ್ಕೆ ಟೈಮ್ ಇಲ್ಲ ಆದರೆ ಪ್ರಭು ಹೇಳ್ತಿದ್ದಾರೆ ಸಮಯ ಈಗ್ಲೇ ಬಂದಿದೆ ನೀನು ನಿನ್ನ ನೆರೆಹೊರೆಯವರನ್ನ ಪ್ರೀತಿಸು ಅವರಿಗೆ ಸಹಾಯ ಮಾಡು ಅವರ ಸೇವೆ ಮಾಡು ಅವರನ್ನು ನೀನು ಪ್ರೀತಿಸು ಎಂಬ ಕರೆಯನ್ನ ಪ್ರಭು ನಮ್ಗಿಂದು ಕೊಡ್ತಾ ಇದ್ದಾರೆ ಆ ಸರ್ವಶಕ್ತನಲ್ಲಿ ನಾವು ಪ್ರಾರ್ಥನೆ ಮಾಡೋಣ ತಂದೆಯಾದ ದೇವರೇ ಈಗೋ ಈ ಮಕ್ಕಳನ್ನ ಹರಸಿರಿ ಆಶೀರ್ವದಿಸಿರಿ ಕೃಪೆ ತೋರಿರಿ ಈಗೋ ನಾವೆಲ್ಲರೂ ಕೂಡ ನಿಮ್ಮನ್ನ ಹಿಂಬಾಲಿಸಲು ನಿಮ್ಮ ವಾಕ್ಯವನ್ನ ಕೇಳಲು ಈಗಲೇ ನಿಮ್ಮನ್ನ ಹಿಂಬಾಲಿಸಿ ನಮ್ಮ ಜೀವನವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಾತ್ವಿಕ ಬದುಕನ್ನು ಜೀವಿಸಲು ನಮಗೆ ಕಲಿಸಿರಿ ನಮ್ಮನ್ನ ಪ್ರತಿದಿನ ಪ್ರತಿಕ್ಷಣ ಹರಸಿ ಆಶೀರ್ವದಿಸಿರಿ ನಮ್ಮೆಲ್ಲರನ್ನು ಎಲ್ಲಾ ಅಪಾಯ ಕೇಡುಗಳಿಂದ ಕಾಪಾಡಿರಿ ಸಂದೇಶವನ್ನು ಆಲಿಸುವ ಪ್ರತಿಯೊಬ್ಬರನ್ನು ಹರಸಿರಿ ಸರ್ವಶಕ್ತ ದೇವರಾದ ಪಿತಾ ಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್